ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಡಯಟ್ ಫುಡ್ಡು ಟ್ರೈ ಮಾಡ್ತಾಯಿದ್ದೀನಿ, ಅಂದರೆ ಹೊಸ ಹೊಸ ರೆಸಿಪಿನ, ಡಯಟ್ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಆ ಥರ ಟ್ರೈ ಮಾಡಿ ತಿಂದು 3 ಕೆಜಿ ಸಣ್ಣಾಗಿದ್ದೀನಿ 1 ತಿಂಗಳಿಗೆ. ಹೌದು, ಅದನ್ನೇ ನಿಮಗೆ ಒಂದೊಂದೇ ಹೇಳ್ಕೊಡ್ತೀನಿ ಯಾವ ರೆಸಿಪಿ ಅಂತ. ಹೊಟ್ಟೆ ತುಂಬ ತಿನ್ಬೋದು, ಆದರೆ ಸಣ್ಣ ಆಗ್ಬೋದು. ಆ ಥರ ರೆಸಿಪಿ ಇವತ್ತೊಂದು ರೆಸಿಪಿ ಹೇಳ್ಕೊಡ್ತಾಯಿದ್ದೀನಿ. ಆಲ್ರೆಡಿ ಒಂದು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಅದು ಲಾಸ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ, ಅದನ್ನು ನೋಡಿ. ಈಗ ಡಯಟು ಅಂದರೆ ಎಲ್ಲರೂ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು. ಹೌದಲ್ಲ? ಹೌದಲ್ವ? ಆ ಥರ ಸ್ವಲ್ಪ ಸ್ವಲ್ಪ ತಿನ್ನೋ ಸೀನೇ ಇಲ್ಲ, ಹೊಟ್ಟೆ ತುಂಬ ತಿನ್ನಿ ಆರಾಮಾಗಿ ಸಣ್ಣಾಗಿ. ಓಕೆನಾ? ಆ ಥರ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಮಾಡ್ಕೊತೀನಿ ಆರಾಮಾಗಿ ಸಣ್ಣಾಗಿ. ಡೋಂಟ್ ವರಿ, ರುಚಿ ರುಚಿಯಾಗಿ ತಿನ್ನಿ, ಹೆಲ್ತ್ ಕಾಪಾಡ್ಕೊಳ್ಳಿ ಸಣ್ಣನೂ ಆಗಿ. ಆ ಥರ ರೆಸಿಪಿ. ಓಕೆನಾ? ಹೋಗಿ ನೋಡ್ಕೊಂಬನ್ನಿ ಅವರತ್ತೆ ಮಾಡೋದು ಅಂತ. ಈ ರೆಸಿಪಿಗೆ ನಾನು ಸಾಮೆ ಅಕ್ಕಿ ತಗೊಂಡಿದ್ದೀನಿ. ಸಾಮೆ ಅಕ್ಕಿ ಬದಲಾಗಿ ಮಾಮೂಲಿ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು. 1/4 ಕಪ್ಪಷ್ಟು ತೊಗರಿಬೇಳೆ, 1 ಕಪ್ಪಷ್ಟು ಸಾಮೆ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು 1 ಲೋಟ ನೀರು ಹಾಕಿ ನೆನೆ ಹಾಕ್ತಾ ಇದ್ದೀನಿ. 1/2 ಗಂಟೆ ನೆನೆದ್ರೆ ಸಾಕು. ಈ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದು ತೊಳೆದಿಟ್ಕೊಂಬಿಟ್ರೆ ಸರಿಯಾಗುತ್ತೆ. ಈಗ ತರಕಾರಿಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ ಮತ್ತು ಬಟಾಣಿ ತಗೊಂಡಿದ್ದೀನಿ. ಆಮೇಲೆ 1 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, 1 ಟೊಮೆಟೊ, 1 ಚಿಕ್ಕು ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇಷ್ಟು ಹೆಚ್ಚಿಟ್ಕೊಂಡಿಟ್ಟಿರ್ತೀನಿ ಫಸ್ಟೇ. ಈಗ ಒಂದು ಪಾತ್ರೆಗೆ, ಐ ಮೀನ್ ಕುಕ್ಕರಿಗೆ ನೀರು ಹಾಕ್ತಾಯಿದ್ದೀನಿ. ನೀರಿನ ಮೆಜರ್ಮೆಂಟು ಹಿಂಗೆ ಅಂತ ಹೇಳೋಕ್ಕೆ ಬರಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾವೀಗ 1 ಲೋಟಕ್ಕೆ 2 ಲೋಟ ನೀರು ಹಾಕಿ ಅನ್ನ ಮಾಡ್ಕೊಳ್ತೀವಲ್ಲ, ಇದು 4 ಪಟ್ಟು ಹಾಕಬೇಕು. ಓಕೆನಾ? 4 ಪಟ್ಟು ನೀರು ಹಾಕಬೇಕು. ಈಗ ನಾನು ಬಟಾಣಿ ಹಾಕ್ತಾಯಿದ್ದೀನಿ, ಬಟಾಣಿ ಮತ್ತು ತರಕಾರಿ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ, ಆಮೇಲೆ ಉಪ್ಪು, ಆಮೇಲೆ ಅರಿಶಿನ, ಚಿಲ್ಲಿ ಪೌಡರು, ಸಾಂಬಾರು ಪೌಡರು, ಆಮೇಲೆ 1 ಪ್ಯಾಕೆಟಷ್ಟು GRBದು ನಾನು ಬಿಸಿಬೇಳೆಬಾತ್ ಪೌಡರ್ ತಗೊಂಡಿದ್ದೀನಿ. ಫುಲ್ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ 1 ಸ್ಪೂನ್ ತುಪ್ಪ, ಇಷ್ಟನ್ನು ಹಾಕಿ ಈಗ ಬೇಯಕ್ಕಿಟ್ಬಿಡೋಣ. ಇದು ಹೆಂಗಪ್ಪ ನಮಗೆ ಡಯಟ್ ಫುಡ್ ಆಗುತ್ತೆ, ಎಷ್ಟು ತಿಂದ್ರೂ ದಪ್ಪ ಆಗಲ್ಲ ಅಂದರೆ, ನಾವು ಹಾಕಿರೋದು 1 ಲೋಟ ಅಕ್ಕಿ, ಮಿಕ್ಕಿರೋದೆಲ್ಲದೂ ತರಕಾರಿ ಮತ್ತು ಬೇಳೆನೇ ತುಂಬಿರುತ್ತೆ ಈ ಒಂದು ಡಿಶಲ್ಲಿ. ಹಂಗಾಗಿ ಅದು ಡಯಟ್ ಫುಡ್ ಆಗುತ್ತೆ. ಅಕ್ಕಿಲಿ ಕಾರ್ಬೋಹೈಡ್ರೇಟ್ಸು ಇರೋದ್ರಿಂದ ಕಾರ್ಬೋಹೈಡ್ರೇಟ್ಸೇ ನಮಗೆ ದಪ್ಪ ಮಾಡೋದು. ಹಂಗಾಗಿ ಓಕೆನಾ? ಈಗ ನೋಡ್ಕೊಳ್ಳಿ, ಒಂದು ಒಗ್ಗರಣೆ ಹಾಕಬೇಕು ಲಾಸ್ಟಿಗೆ. ಸಾಸಿವೆ, ಜೀರಿಗೆ ಮತ್ತು ಶೇಂಗಾ ಬೀಜ ಹಾಕಿದ್ದೀನಿ. ಶೇಂಗಾ ಬೀಜ ರಿಚ್ ಪ್ರೋಟೀನ್ ಇರುತ್ತೆ, ಡಯಟ್ ಮಾಡೋರು ಕಂಪಲ್ಸರಿ ಶೇಂಗಾ ಬೀಜ ತಿನ್ನಬೇಕು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಡಿಶಲ್ಲಿ ಎಲ್ಲ ಅಂಶನೂ, ನಮ್ಮ ದೇಹಕ್ಕೆ ಏನೇನು ಬೇಕು ಎಲ್ಲ ಅಂಶನೂ ಇರೋದ್ರಿಂದ, ಅಕ್ಕಿ ಸ್ವಲ್ಪ ಕಡಿಮೆನೇ ಹಾಕಿರೋದ್ರಿಂದ ಅದು ತುಂಬ ಒಳ್ಳೆಯದು ದೇಹಕ್ಕೆ. ಆಮೇಲೆ ಈಗ ನಾನು ಕ್ಯಾಪ್ಸಿಕಮ್ ಹಾಕಳ್ತಾ ಇದ್ದೀನಿ. ಕ್ಯಾಪ್ಸಿಕನ್ನ ಮೊದಲೇ ಹಾಕಿದ್ರೆ ಅದು ಸ್ಮ್ಯಾಶ್ ಆಗಿಬಿಟ್ಟು ಚೆನ್ನಾಗಿರಲ್ಲ, ಹಂಗಾಗಿ ಒಗ್ಗರಣೆಗೆ ಹಾಕಿದ್ರೆ ಅದು ಕರಮ್ ಕರಮ್ ಅಂತ ಮಧ್ಯೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಶೇಂಗಾ ಬೀಜನೂ ಅಷ್ಟೇ, ಇದೂ ಸಹ ತುಂಬ ಟೇಸ್ಟ್ ಕೊಡುತ್ತೆ, ಆಮೇಲೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಈಗ ಏನು ಮಾಡ್ತಾಯಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಹುಣಸೆ ರಸ ಹಾಕಳ್ತಾ ಇದ್ದೀನಿ. ಆಮೇಲೆ ಬೆಲ್ಲ, ಹುಣಸೆ ರಸ ಬೆಲ್ಲ ಹಾಕಬೇಕು, ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಈ ಡಿಶಿಗೆ. ಈಗ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಬಿಟ್ಟು ಈಗ ಅಡ್ಜಸ್ಟ್ ಮಾಡ್ಕೋಬೇಕು ನೀರನ್ನ. ನೀರನ್ನ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಚೆಕ್ ಮಾಡಬೇಕು. ಈಗ ನಾವು ನೀರು ಹಾಕಿ ಬೇಯಿಸ್ಕೊಂಡಿದ್ವಲ್ಲ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇದು ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ ಒಗ್ಗರಣೆಗೆ. ಈ ಹಂತದಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಮೇಲೆ ತಣ್ಣೀರು ಹಾಕಬಾರ್ದು, ಅದಕ್ಕೋಸ್ಕರ ಈ ಒಗ್ಗರಣೆಗೆ ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಚೂರು ನೀರು ಬೇಕಾಯಿತು ನಮಗೆ, ಕುದಿಯೋಕ್ಕೆಲ್ಲ ಅಷ್ಟು ನೀರು ಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡೋಣ. ಕುದ್ದಾದಮೇಲೆ ಅದನ್ನು ಶಿಫ್ಟ್ ಮಾಡಿ ಕುದಿಸೋಣ, ಸರಿನಾ? ಈಗ ಹೆಂಗೆ ಡಯಟ್ ಫುಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಹೌದು, ಇದು ಯೂಸ್ ಮಾಡಿರೋದು 1 ಲೋಟ ನಾವು ಅಕ್ಕಿ ಯೂಸ್, ಅದು ಸಾಮೆ ಅಕ್ಕಿ ಯೂಸ್ ಮಾಡಿದ್ದೀನಿ. ನೀವು ಮಾಮೂಲಿ ಕೂಡ ಅಕ್ಕಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅನ್ನನೂ ಮುಖ್ಯ ದೇಹಕ್ಕೆ, ಅನ್ನನೂ ಮುಖ್ಯ ಕಣ್ರಿ, ಅದಕ್ಕೋಸ್ಕರ ಮಾಮೂಲಿ ಅಕ್ಕಿಲೂ ಕೂಡ ಮಾಡ್ಕೋಬೋದು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ನಾವು ಏನಾದ್ರು ಚಿತ್ರಾನ್ನ, ಪಲಾವು ಆ ಥರ ಮಾಡಿದ್ರೆ ನಾವು ಎಷ್ಟು ಅಕ್ಕಿ ಯೂಸ್ ಮಾಡ್ತೀವಿ ಹೇಳಿ? ಒಬ್ಬರೇ ಒಂದು ದೊಡ್ಡ ಲೋಟದಲ್ಲಿ 1/4 ಕೆಜಿ, 1/2 ಕೆಜಿ ಆ ಥರ ಯೂಸ್ ಮಾಡ್ತೀವಿ ಅಕ್ಕಿನ. ಅಕ್ಕಿ ಜಾಸ್ತಿ ತಿಂದರೆ ಅಂದರೆ ಅನ್ನನೇ ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ತಿಂದರೆ ದಪ್ಪ ಆಗೋದು ಸಹಜ. ಅದ್ರ ಜೊತೆಗೆ ಈ ತರಕಾರಿ ಬೇಳೆ ಇರೋದ್ರಿಂದ ನಾವು ಕಾರ್ಬೋಹೈಡ್ರೇಟ್ಸ್ನ ಆದಷ್ಟು ಕಮ್ಮಿ ಹಾಕಿದ್ದೀವಿ.
ಸರಿನಾ, ಇದರಲ್ಲಿ ತುಂಬ ಪ್ರೋಟೀನ್ ರಿಚ್ ಆಗಿದೆ. ಪ್ರೋಟೀನ್ ಜಾಸ್ತಿ ಮಾಡಬೇಕಷ್ಟೇ. ನಾವು ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ದೇಹಕ್ಕೆ ಪ್ರೋಟೀನ್ ಜಾಸ್ತಿ ಮಾಡಬೇಕು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಬೇಕು. ಹಂಗಾಗಿ ಇದು ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ ಈ ಡಿಶಲ್ಲಿ. ಹಂಗಾಗಿ ಲಾಸ್ಟಿಗೆ ನಾನೇನು ಮಾಡಿದೆ, ಸ್ಟೌ ಆಫ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಹಾಕಿದ್ದೀನಿ. ಇದು ತುಪ್ಪ ಧಾರಾಳವಾಗಿ ತಿನ್ಬೋದು, ದಪ್ಪ ಏನಾಗಲ್ಲ. ಇದು ನಾಟಿ ಹಸುವಿನ ತುಪ್ಪ, ಇನ್ನೂ ಒಳ್ಳೆಯದು ಹೆಲ್ತಿಗೆ, ಆರಾಮಾಗಿ ತಿನ್ಬೋದು, ಏನು ಯೋಚನೆ ಇಲ್ಲ. ತುಪ್ಪ ತಿನ್ನೋದ್ರಿಂದ ಅದು ಒಳ್ಳೆಯ ಅಂಶ, ಗುಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸೇರುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ನ ತೆಗ್ದಾಕುತ್ತೆ. ಹಂಗಾಗಿ ಒಳ್ಳೆಯದು. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಸ್ವಲ್ಪ ಸೀಬೆಹಣ್ಣು ಹಾಕ್ಕೊಂಡಿದ್ದೀನಿ. ಸೀಬೆಹಣ್ಣು ಜೊತೆ ಈ ಡಿಶ್ಶು ಹೊಟ್ಟೆ ತುಂಬ ಆರಾಮಾಗಿ ತಿನ್ಬೋದು. ಖಾರ ಮಾತ್ರ, ಬೂಂದಿ ಖಾರ ಮಾತ್ರ ಟೇಸ್ಟಿಗೆ ತಿನ್ನೋದಷ್ಟೇ, ಅದೇನು ಡಯಟ್ ಫುಡ್ ಅಲ್ಲ. ಓಕೆನಾ, ಡಯಟ್ ಮಾಡೋರು ಖಾರ ಸ್ಕಿಪ್ ಮಾಡಿ, ಹಂಗಾಗಿ ಬರೀ ಬಿಸಿಬೇಳೆಬಾತ್ ತಿನ್ನಿ. ಓಕೆನಾ, ಈ ರೆಸಿಪಿನ ತಿನ್ನಿ, ನೋಡೋಣ. ಈಗ ಟೇಸ್ಟ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ತುಂಬ ಟೇಸ್ಟಿ ಆಗಿರುತ್ತೆ ಈ ಡಯಟ್ ಫುಡ್ಡು. ಆಮೇಲೆ ಹೊಟ್ಟೆ ತುಂಬ ತಿಂದ್ರೂ ನೀವೇನು ದಪ್ಪ ಆಗಲ್ಲ, ಆ ಥರ ರೆಸಿಪಿ ಇದು. ಹೆಂಗೆ ಮಾಡೋದು ಅಂತ ನೋಡ್ಕೊಂಬಂದ್ರಿ ಅಲ್ವಾ, ಇವಾಗ ಟೇಸ್ಟ್ ತೋರಿಸ್ತೀನಿ ಹೆಂಗಿದೆ ಅಂತ. ತುಂಬ ಎಮ್ಮೆ ಆಗಿದೆ, ಕೊತ್ತಾಗಿದೆ. ಈ ಥರ ಮಾಡ್ಕೊತೀನಿ. ನೀವು ಹೊಟ್ಟೆ ತುಂಬ ತಿಂದರು ಡಯಟ್ ಆರಾಮಾಗಿ ಫಾಲೋ ಮಾಡ್ಬೋದು. ಡಯಟ್ ಮಾಡೋರು ಬೂಂದಿ ಖಾರ ಸ್ಕಿಪ್ ಮಾಡಿ ಬರೀ ಈ ರೆಸಿಪಿ ಮಾತ್ರ ತಿನ್ನಿ, ಈ ಬಿಸಿಬೇಳೆಬಾತ್ ಮಾತ್ರ ತಿನ್ನಿ. ಟೇಸ್ಟಿಯಾಗಿರೋ, ಸಖತ್ತಾಗಿರೋ, ಟೇಸ್ಟಿಯಾಗಿರೋ ಡಯಟ್ ಫುಡ್ಡು ಈ ಬಿಸಿಬೇಳೆಬಾತ್. ಹೆಂಗೆ ಅಂತ ತಿಳ್ಕೊಂಡ್ರಿ ಅಲ್ವಾ, ಯಾವ ಥರ ಡಯಟ್ ಫುಡ್ ಆಗುತ್ತೆ ಅಂತಲೂ ನಿಮಗೆ ಗೊತ್ತಿದೆ, ಹೇಳಿದ್ದೀನಿ. ತುಂಬ ಎಮ್ಮೆಯಾಗಿದೆ. ಇಂಥ ರುಚಿಯಾದ ಡಯಟ್ ಫುಡ್ ಜೊತೆಗೆ ಒಂದು ಅರ್ಧ ಗಂಟೆ ಎಕ್ಸಸೈಸು ಫಾಲೋ ಮಾಡಿಬಿಟ್ರೆ ಆರಾಮಾಗಿ ಈಸಿಯಾಗಿ ಸಣ್ಣ ಆಗ್ಬೋದು, ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು, ಎಮ್ಮೆಯಾಗಿ ತಿನ್ಕೊಂಡು ಆರಾಮಾಗಿ ಜಾಲಿಯಾಗಿ ಸಣ್ಣ ಆಗ್ಬೋದು. ಓಕೆನಾ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಶೇರ್ ಮಾಡಿದ್ರೆ ಈ ರೆಸಿಪಿನ ದಪ್ಪ ಇರೋರಿಗೆ ಹೆಲ್ಪ್ ಆಗುತ್ತೆ, ಅಂದರೆ ಸಣ್ಣ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸರಿನಾ, ನಾನು ಈ ಥರ ರೆಸಿಪಿನೇ ಮಾಡ್ಕೊಂಡು ಟ್ರೈ ಮಾಡಿ ತಿಂದು ಒಂದು ತಿಂಗಳಲ್ಲಿ 3 ಕೆಜಿ ಸಣ್ಣ ಆಗಿದ್ದೀನಿ. ಹೌದು, ನಿಜವಾಗ್ಲೂ ಈ ಥರ ಆರಾಮಾಗಿ ಹೊಟ್ಟೆ ತುಂಬಾನು ತಿನ್ಬೋದು, ಸಣ್ಣನೂ ಆಗ್ಬೋದು. ಮಾಡ್ಕೊಂಡು ತಿಂತೀರಲ್ವಾ? ಓಕೆ, ಮಾಡ್ಕೊಂಡು ತಿಂತೀರಾ ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಆಗಿರೋ ಬಿಸಿಬೇಳೆಬಾತು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹೊಸಬ್ರು. ಓಕೆ, ಬಾಯ್ ಬಾಯ್ ಎಲ್ರಿಗೂ.